तस्मै श्री गुरवे नमः। जीवन एंदरेनु? नम्म गुरुगळु तिळिसिरुव प्रकार जीव प्लस वन प्लस अयन इक्वल टू जीवन, अंदरे ಜೀವಾತ್ಮವು ದೇಹ ಎಂಬ ವನದಲ್ಲಿ ಅರ್ಥಾತ್ ಕಾಡಿನಲ್ಲಿ ತನ್ನ ಕರ್ಮಾಕರ್ಮಗಳಿಗೆ ಅನುಸಾರವಾಗಿ ಅಲೆಯುವ ಅರ್ಥಾತ್ ಪ್ರಯಾಣ ಮಾಡುವ, ಅಯನ ಎಂದರೆ ಪ್ರಯಾಣ ಎಂದು ಅರ್ಥ. ಪ್ರಕೃತಿಯ ವ್ಯವಸ್ಥೆಯೇ ನಿಜವಾದ ಜೀವನ. ಈ ದೇಹ ಎಂಬುದು ಒಂದು ವನ, ಏಕೆಂದರೆ ಇದರಲ್ಲಿ ನಾನಾ ವಿಧ ಮೃಗಗಳು ಸೂಕ್ಷ್ಮ ರೂಪದಲ್ಲಿ ಅಡಗಿರುತ್ತದೆ. ಮೋಹ ಎಂಬ ಹೆಬ್ಬಾವು, ಕೋಪ ಎಂಬ ಹುಲಿ, ಕ್ರೌರ್ಯ ಎಂಬ ಸಿಂಹ, ಆಸೆ ಎಂಬ ನಾಯಿ, ವಂಚನೆ ಎಂಬ ನರಿ, ದ್ವೇಷ ಎಂಬ ಘಟ ಸರ್ಪ, ಇನ್ನು ಹೀಗೆ ಹಲವಾರು ವಿಷ ಜಂತುಗಳು ತುಂಬಿಕೊಂಡಿವೆ. ಇವು ಅನ್ಯರಿಗೆ ತೊಂದರೆ ಕೊಡುವುದಕ್ಕಿಂತ ಯಾರಲ್ಲಿವೆಯೋ, ಯಾರು ಅವರನ್ನು ಬೆಳೆಸ್ತಾ ಇದ್ದಾರೋ ಅವರಿಗೇ ಜಾಸ್ತಿ ತೊಂದರೆಯನ್ನು ಕೊಡುತ್ತವೆ. ಹೀಗೆ ಜೀವನದ ಸಂಚಾರ ನಡೀತಾ ಇರ್ತದೆ. ಜೀವಾತ್ಮನು ಅತ್ಯಂತ ಎಚ್ಚರಿಕೆಯಿಂದ ಒಬ್ಬ ನುರಿತ ಬೇಟೆಗಾರನಂತೆ ಜ್ಞಾನ ಎಂಬ ಬಿಲ್ಲು ಮತ್ತು ವೈರಾಗ್ಯ ಎಂಬ ಬಾಣವನ್ನು ಹಿಡಿದು ಈ ವನದಲ್ಲಿ ಸಂಚರಿಸುತ್ತಾ ಈ ಮೃಗಗಳನ್ನು ನಿಗ್ರಹಿಸಿದರೆ ವನವನ್ನು ದಾಟುವುದು ಸುಲಭವಾಗುತ್ತದೆ. ಇಲ್ಲದಿದ್ದಲ್ಲಿ ಮೃಗಗಳಿಗೆ ಸಿಕ್ಕಿ ಮತ್ತೆ ವನದಿಂದ ವನಕ್ಕೆ, ಅಂದರೆ ದೇಹದಿಂದ ದೇಹಕ್ಕೆ ಅಲೆದಾಡಬೇಕಾಗುತ್ತದೆ. ಜೀವನ ಏನು ಎಂಬುದನ್ನು ನಾವು ಸಂಪೂರ್ಣವಾಗಿ ಅರಿತು ಅದರಂತೆ ಅರಿಷಟ್ ವರ್ಗಗಳನ್ನು ನಿಯಂತ್ರಿಸಿದರೆ ಜೀವನ ಸಂತೋಷಮಯವಾಗುತ್ತದೆ ಹಾಗೂ ನಮಗೆ ಶೀಘ್ರದಲ್ಲಿ ಮೋಕ್ಷವೂ ಸಹ ಪ್ರಾಪ್ತಿಯಾಗುತ್ತದೆ. ಹರಿಯೋ.